ಪತ್ರಿಕೋದ್ಯಮ ಉದ್ಯಮವೂ ಹೌದು, ವೃತ್ತಿಧರ್ಮವೂ ಹೌದು. ಪತ್ರಕರ್ತರು ಅಂದರೆ ಸಮಾಜದ ಅಂಕುಡೊಂಕುಗಳನ್ನು ತಿದ್ದುವವರು ಎಂಬ ಮಾತಿದೆ. ವಾಚ್ ಡಾಗ್ ಆಫ್ ದಿ ಸೊಸೈಟಿ ಅನ್ನೋದು ಜನಜನಿತ. ಅದೇ ನಿಟ್ಟಿನಲ್ಲಿ ಸಮಾಜಮುಖಿಯಾಗಿ, ಜನಪರವಾಗಿ, ಜನಾನುರಾಗಿಯಾಗಿ, ಜನರ ಪತ್ರಿಕೆಯಾಗಿ ಬೆಳೆದ ಪತ್ರಿಕೆ ಸುದ್ದಿ ಬಿಡುಗಡೆ. ಸುಳ್ಯದಲ್ಲಿ ಆರಂಭವಾದ ಈ ಪತ್ರಿಕೆ ನಂತರ ಪುತ್ತೂರು, ಬೆಳ್ತಂಗಡಿಗೆ ವಿಸ್ತಾರಗೊಂಡು ಕಳೆದ 37 ವರ್ಷಗಳಿಂದ ಸುದ್ದಿ ಜನಮಾನಸದಲ್ಲಿ ಭದ್ರವಾಗಿ ಬೇರು ಬಿಟ್ಟಿದೆ. ಜನರ ಧ್ವನಿಯಾಗಿರುವ ಸುದ್ದಿಪತ್ರಿಕೆ ಹೊರತರುವುದೇ ಒಂದು ಸವಾಲು. ಸುದ್ದಿಪತ್ರಿಕೆ ಹೇಗೆ ಕಾರ್ಯಾಚರಿಸುತ್ತದೆ ಅನ್ನುವುದನ್ನು ನಿಮಗೆ ತಿಳಿಸಿಕೊಡುವ ಚಿಕ್ಕ ಪ್ರಯತ್ನ ನಮ್ಮದು. ಡಾಕ್ಟರ್ ಯು ಪಿ ಶಿವಾನಂದರ ಸಂಪಾದಕತ್ವದಲ್ಲಿ, ಅವರ ನೇತೃತ್ವದಲ್ಲಿ ಪುತ್ತೂರಿನಲ್ಲಿ ದಿನಪತ್ರಿಕೆ ಹಾಗೂ ಸುಳ್ಯ ಬೆಳ್ತಂಗಡಿಯಲ್ಲಿ ವಾರಪತ್ರಿಕೆಯಾಗಿ ಸುದ್ದಿ ಜನರ ಪತ್ರಿಕೆಯಾಗಿ ಬೆಳೆದಿದೆ. ಒಂದು ಪತ್ರಿಕೆ ಬೆಳೆಯಬೇಕಾದರೆ ಪತ್ರಕರ್ತರಿಂದ ಹಿಡಿದು ಆಫೀಸ್ ಬಾಯಿನವರೆಗಿನ ಪಾತ್ರ ಬಹುಮುಖ್ಯ. ಲಂಚ ಭ್ರಷ್ಟಾಚಾರ ವಿರೋಧಿ ಆಂದೋಲನ, ಸ್ವಚ್ಛತೆ ಇತ್ಯಾದಿ ಸಾಮಾಜಿಕ ಕಾರ್ಯಗಳ ಮೂಲಕ ನಮ್ಮ ಸುದ್ದಿಯ ಪತ್ರಕರ್ತರು ಅವಿರತವಾಗಿ ಶ್ರಮಿಸುತ್ತಿದ್ದಾರೆ. ಪ್ರತಿದಿನ ವರದಿಗಾರರು ಸುದ್ದಿಯ ಹುಡುಕಾಟದಲ್ಲಿರುತ್ತಾರೆ, ನಂತರ ಸುದ್ದಿಯನ್ನು ಆನ್ಲೈನ್ ಮೂಲಕ ಪ್ರಸಾರ ಮಾಡ್ತಾರೆ. ಇನ್ನು ಪತ್ರಿಕೆಗೆ ಕೆಲಸ ಮಾಡುವಾಗ ವರದಿಯನ್ನು ತರುವುದು, ಅದನ್ನು ಪೇಜ್ ಮೇಕಿಂಗ್ ಮಾಡುವುದು, ಜೊತೆಗೆ ಅವುಗಳಿಗೆ ಬೇಕಾದ ಡಿಸೈನ್ನಲ್ಲಿ ಸುದ್ದಿಯನ್ನು ಪುಟದಲ್ಲಿ ಜೋಡಿಸುವುದು ಮಾಡಲಾಗುತ್ತೆ. ಡಿಸೈನರ್ ಆ್ಯಡ್ ಡಿಸೈನ್ ಮಾಡ್ತಾರೆ, ಜೊತೆಗೆ ಎಲ್ಲ ಪುಟಗಳಿಗೆ ರಂಗು ತುಂಬಿ ಪತ್ರಿಕೆಯನ್ನು ಚೆಂದ ಕಾಣಿಸ್ತಾರೆ. ನಂತರ ಮಂಗಳೂರಿನಲ್ಲಿ ಪ್ರಿಂಟ್ಗೆ ಕಳಿಸಲಾಗುತ್ತೆ. ಇಲ್ಲಿಂದ ಮಧ್ಯರಾತ್ರಿ ಪ್ರಿಂಟ್ ಆಗಿ ಬರುವ ಪತ್ರಿಕೆಯನ್ನು ಬೆಳಗಾಗುವ ಮುಂಚೆ ಅಚ್ಚುಕಟ್ಟಾಗಿ ಜೋಡಿಸಿ ಅದನ್ನು ನಮ್ಮ ಏಜೆಂಟ್ಗಳಿಗೆ ಕಳುಹಿಸಲಾಗುತ್ತದೆ. ಇಲ್ಲಿ ನಮ್ಮ ಸಿಬ್ಬಂದಿಗಳು ಅವಿರತವಾಗಿ ಶ್ರಮಿಸ್ತಾರೆ. ಇದು ಸುದ್ದಿಯೊಂದರ ಕಾರ್ಯವಲ್ಲ, ಪತ್ರಿಕೆ ನಡೆಸುವ ಎಲ್ಲ ಸಂಸ್ಥೆಗಳಲ್ಲೂ ಇಂತಹದ್ದೇ ಅವಿರತ ಶ್ರಮವಿರುತ್ತದೆ. ಅದರಿಂದ ಸುದ್ದಿಯನ್ನು ನಿಮಗೆ ಉದಾಹರಣೆಯಾಗಿ ತೋರಿಸ್ತಾ ವಿಶ್ವದ ಎಲ್ಲ ಪತ್ರಕರ್ತ ಮಿತ್ರರಿಗೂ ಪತ್ರಕರ್ತರ ದಿನದ ಶುಭಾಶಯಗಳನ್ನು ಕೋರುತ್ತಿದ್ದೇವೆ. ಸರ್ವ ಪತ್ರಕರ್ತರಿಗೂ ಸುದ್ದಿ ಸಮೂಹ ಸಂಸ್ಥೆಗಳ ವತಿಯಿಂದ ಪತ್ರಕರ್ತರ ದಿನದ ಶುಭಾಶಯಗಳು.